ನಮಸ್ಕಾರ, ನಾನು ಕವಿತಾ ಮಾತಾಡ್ತಾ ಇರೋದು. ಇವತ್ತಿನ ದಿನ ಉಪ್ಪಿನ ಬಗ್ಗೆ ಮಾತಾಡೋಣ ಅಂದ್ಕೊಂಡಿ. ಯಾಕೆಂದರೆ ನಮ್ಮ ಉಪ್ಪನ್ನು ತುಂಬ ವರ್ಷಗಳಿಂದ ನಾನು ಆಗ ಮಾಡ್ತಾ ಇರೋ ಪ್ರಕಾರ ಒಂದು 20 ವರ್ಷದಿಂದ, ಒಂದು 15-20 ವರ್ಷದಿಂದ ನಮಗೆ ಸಿಗ್ತಾ ಇರೋವಂಥ ಸಾಲ್ಟಲ್ಲಿ ತುಂಬ ಚೇಂಜಸ್ ನಡೆದಿದೆ. ನನಗೆ ಜ್ಞಾಪಕ ಇರೋಗಿ ಆಕಾರ ಅನ್ನೋ ಒಂದು ಉಪ್ಪೇನಿತ್ತು, ಅದು ತುಂಬ ಪಾಪ್ಯುಲರ್ ಇತ್ತು. ನಮ್ಮಲ್ಲಿ ಆ ಕಲ್ಲು ಉಪ್ಪಿಂದ ಹಿಡಿದು ನಾರ್ಮಲ್ ಉಪ್ಪು, ಪುಡಿ ಉಪ್ಪು ಅದೆಲ್ಲ ಇರ್ತಾ ಇತ್ತು. ಬಟ್ ಅದು ಅಷ್ಟೊಂದು ಅಡಲ್ಟ್ರೇಟೆಡ್ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಕೆಲವೊಂದು ವರ್ಷಗಳಿಂದ ಈ ಅಯೋಡಿನನ್ನು ನಾವು ಪ್ರತಿದಿನ ತಿಂತಾ ಇರೋದ್ರಿಂದನೇ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಮ್ಮ ಮನಸ್ಸಲ್ಲಿ ಒಂದೇನು ಕೂತಿದೆ ಅಂತ ಹೇಳಿದ್ರೆ, ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿ ನೋಡಿ ಪ್ರತಿಯೊಂದು ಉಪ್ಪು ಅಂದರೆ ಬೆಳ್ಳಕ್ಕಿರಬೇಕು ಮತ್ತು ಅದು ಪುಡಿಯಾಗಿ ಉದುರಬೇಕು ಅನ್ನೋದನ್ನು ನಮಗೆ ಮನಸ್ಸಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಈ ನಮ್ಮ ಹಳೆ ಪದ್ಧತಿಯಿಂದ ಬಂದಿರುವಂಥ ಕೆಲವೊಂದು ಉಪ್ಪುಗಳನ್ನ ನಾವು ಉಪಯೋಗಿಸ್ತಾ ಇಲ್ಲ. ಈಗ ನನ್ನ ಹತ್ರ ಒಂದು ನಾನೇನು ಉಪಯೋಗಿಸ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದೊಂದು ನನಗಂತ ಪ್ರಕಾರ ಕೋಸ್ಟಲ್ ಏರಿಯಾ ಮಂಗಳೂರು ಕಡೆಯಿಂದನೇ ಅಥವಾ ಉಡುಪಿಯಿಂದ ಬರ್ತಾ ಇರೋ ಚಾನ್ಸಸ್ ಇದೆ. ಈ ನನ್ನ ಇದನ್ನು ಈ ಕೋಲ್ಡ್ ಪ್ರೆಸ್ ಆಯಿಲ್ ಅಂಗಡಿಗಳಲ್ಲಿ ಇದನ್ನು ಮಾಡ್ತಾರೆ. ಅದು ಎಷ್ಟು ಏನು ಅನ್ನೋದಕ್ಕಿಂತ ಇದು ಅಟ್ಲೀಸ್ಟ್ ಸಿಗ್ತಾ ಇದೆ ಅನ್ನೋದೊಂದು ನನಗೆ ಖುಷಿ. ಇದು ಉಪ್ಪು ಒಂದು ಸ್ವಲ್ಪ ಮಣ್ಣಿದೆ ಮತ್ತು ಇದರಲ್ಲಿ ಕಲ್ಲು ಕೂಡ ಇದೆ. ಅದನ್ನು ನೋಡಿ ಜನ ಭಯಪಟ್ಟು ಇದನ್ನೇನಪ್ಪ ಉಪಯೋಗಿಸೋದು ಅಂತ ಹೇಳಿ ಉಪಯೋಗಿಸ್ತಾ ಇಲ್ಲ ಅನ್ನೋದು ನನಗೆ ಅನಿಸಿದೆ. ಸೊ ಹಾಗಾಗಿ ಒಂದು ಸಿಂಪಲ್ ಮೆಥಡ್ನ ನಾನು ನಿಮಗೆ ತಿಳಿಸ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ತುಂಬ ಬಹಳ ಜನ ಉಪಯೋಗಿಸ್ತಾ ಇದ್ದಾರೆ. ಬಟ್ ಇದನ್ನು ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು 90% ಅಥವಾ 95% ಜನಗಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಹಿಯರ್ ಇಸ್ ಒಂದು ತುಂಬ ಸಿಂಪಲ್ ಮೆಥಡ್ ಇದೆ. ನಾನು ಯೂಶಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಬೌಲ್ ನೀರಲ್ಲಿ ಈ ಉಪ್ಪನ್ನು ಹಾಕಿ, ಈ ಥರ ಉಪ್ಪನ್ನು ಹಾಕಿ ಇದನ್ನು ಕರಗಕ್ಕೆ ಬಿಡ್ತೀನಿ. ಇನ್ನು ನೀರಲ್ಲಿ ಅದರದ್ದೊಂದು ಸ್ವಭಾವ ಇದೆ. ಏನಂದರೆ ಹಾಕಿರೋ ಅಷ್ಟು ಉಪ್ಪನ್ನು ಅದು ಕರಗಿಸಲ್ಲ. ಆ ನೀರಿನ ಅಂಶದಲ್ಲಿ ಎಷ್ಟು ಉಪ್ಪನ್ನು ಕರಗಿಸೋಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕರಗಿಸುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಒಂದು 15 ನಿಮಿಷ ಆಗಿದೆ ನಾನು ನೀರಲ್ಲಿ ಹಾಕಿ, ಬಟ್ ಇದಿನ್ನೂ ಕರಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಕರಗೋದಿಲ್ಲ. ಈ ನೀರಿನಲ್ಲಿ ಸೇರೋ ಅಷ್ಟು ಅಂಶ ಮಾತ್ರ ಉಪ್ಪು ಕರಗಿದೆ. ಹಾಗಾಗಿ ಈ ಒಂದು ನೀರಿನ ಕ್ಯಾರೆಕ್ಟರ್ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಥಿಂಗ್ ಟು ವರಿ. ಇದನ್ನು ಈ ನೀರನ್ನು ಒಂದು 5-6 ಗಂಟೆ ಹಾಗೆ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿರುವಂಥ ಕೆಲವೊಂದು ಧೂಳಿನ ಅಂಶ ಇರುತ್ತೆ, ಅಂದರೆ ಮೂಟದ ಫೈಬರ್ ಇರ್ಬೋದು, ಅಂದರೆ ಜುಗ್ಗು ಥರ ಏನಿರುತ್ತೆ ಅದಿರ್ಬೋದು, ಅಥವಾ ಧೂಳೆಲ್ಲ ಏನಿದೆ ಅದು ಮೇಲೆ ನೋಡಿ ಈ ಥರ ಸೈಡಲ್ಲಿ ಈ ಥರ ಕೂತ್ಕೊಳ್ಳುತ್ತೆ. ಸೊ ಇದನ್ನು ನೀವು ಬಟ್ಟೆಯಲ್ಲಿ ಹಾಕಿ ಶೋಧಿಸ್ಕೊಂಡ್ರೆ ಅದು ಧೂಳು ಬಂದ್ಬಿಡುತ್ತೆ. ಬಟ್ ಮಣ್ಣಿನ ಕಣನ ಹೇಗೆ ತೆಗೆಯೋದು ಅನ್ನೋದಂದರೆ, ಇದನ್ನು ಸುಮ್ಮನೆ ಹಾಗೆ ಬಿಟ್ಟಿರಬೇಕು ಒಂದು 3-4 ಗಂಟೆ ಹಾಗೆ ಬಿಟ್ಟಾಗ ಮಣ್ಣಿನ ಅಂಶ ಏನಿದೆ ಅದು ತಳದಲ್ಲಿ ಹೋಗಿ ಕೂರುತ್ತೆ, ಮೇಲ್ಗಡೆ ಎಲ್ಲ ತಿಳಿ ನೀರು ಬಂದ್ಬಿಡುತ್ತೆ. ಸೊ ಆವಾಗ ನೀವು ಅದನ್ನು ಫಿಲ್ಟರ್ ಮಾಡಿಕೊಂಡು ಅದು ಸಪ್ರೇಟ್ ಬಾಟಲಲ್ಲಾದರೂ ಹಾಕಿಟ್ಕೋಬೋದು. ತರಕಾರಿ ಅಥವಾ ಸಾರು ಏನಾದರೂ ಮಾಡಿದಾಗ ಅದಕ್ಕೆ ನೀವು ಅದೇ ನೀರನ್ನು ಉಪಯೋಗಿಸ್ಕೋಬೋದು. ಇಲ್ಲ, ನನಗೆ ಡ್ರೈ ಐಟಮ್ಸನ್ನೇ ನಾವು ಏನಾದರೂ ಮಾಡ್ಕೋಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಮಗೆ ಡ್ರೈ ಸಾಲ್ಟ್ ಬೇಕು ಅಂತಂದರೆ, ಅದೇ ನೀರನ್ನು ತಟ್ಟೆಗೆ ಹಾಕಿ ನೀವು ಬಿಸಿಲಲ್ಲಿಟ್ಟಾಗ ಅದು ಪುಡಿಯಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನೀರಿನ ಅಂಶ ಹೋಗುತ್ತೆ, ಸಾಲ್ಟ್ ಹಾಗೆ ಉಳ್ಕೊಳ್ಳುತ್ತೆ, ನಿಮಗೆ ಪ್ಯೂರ್ ವೈಟ್ ಸಾಲ್ಟ್ ಸಿಗುತ್ತೆ. ಇದು ಸಾಲ್ಟ್ ಸ್ವಲ್ಪ ಸ್ಟ್ರಾಂಗ್, ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳೋದು, ಅಂದರೆ ಈಗಿನ ನಮ್ಮ ಹೇಗೆ ಬ್ರ್ಯಾಂಡೆಡಲ್ಲಿ ಬರ್ತಾ ಇದೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋದು ಮಾಡ್ರೇಟ್ ಆಗಿದೆ. ಅಂದರೆ ಎಷ್ಟು ಒಂದು ನೀರಿನಲ್ಲಿ ಉಪ್ಪಿನ ಅಂಶ ಇರಬೇಕು ಅಷ್ಟಂತೂ ಇದ್ದೇ ಇದೆ. ಸೊ ನೀವು ಹಾಗಾಗಿ ಇದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಅಡಲ್ಟ್ರೇಟೆಡ್ ಸಾಲ್ಟ್ ತಿನ್ನೋದಕ್ಕಿಂತ ಪ್ರಕೃತಿಯಿಂದ ಡೈರೆಕ್ಟಾಗಿ ಬಂದಿರುವಂಥ ಸಾಲ್ಟನ್ನು ನೀವು ಉಪಯೋಗಿಸಿದ್ರೆ ಮಚ್ ಬೆಟರ್ ಅನಿಸುತ್ತೆ. ನಿಮ್ಗೆ ಯಾವುದೇ ಒಂದು ಡಿಫಿಷಿಯನ್ಸಿ ಇದೆ ಅಂದರೆ ಮಾತ್ರ ನೀವು ಆವಾಗ ಅಯೋಡಿನ ಸಾಲ್ಟನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಬುದ್ಧಿವಂತಿಕೆ ಅಂತ ನನಗೆ ಅನಿಸುತ್ತೆ. ನಿಮ್ಮ ಆರೋಗ್ಯನ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ಇದು ಒಂದು ಮೆಡಿಸನ್ ಅಂತ ಹೇಳಿದ್ರೆ ನಾವು ದಿನ ತಿನ್ನುವಂಥದ್ದಲ್ಲ. ನಾವು ಯಾವಾಗ ಒಂದು ಅನಾರೋಗ್ಯ ಕಾಡಿದಾಗ ಮಾತ್ರ ನಾವು ಮೆಡಿಸನ್ ತೊಗೋಬೇಕೆ ಹೊರತು, ಎವ್ರಿ ಡೇ ಬೇಸಸಲ್ಲಿ ಅಯೋಡಿನ್ ಏನಂತ ಹೇಳ್ತಾರೆ ಅದು ಡೈಲಿ ತೊಗೋಬೇಕು ಅಂತಾರೆ. ಫಾರ್ ಹೂಮ್? ಯಾರಿಗೆ ಅದು ನಾವು ಡೈಲಿ ತೊಗೋಬೇಕಾಗಿದೆ? ಯಾಕೆ ಅದು ಫೋರ್ಸ್ ಮಾಡಿ ನಮಗೆ ಆ ಒಂದು ಸಾಲ್ಟನ್ನು ಡೈಲಿ ತಿನ್ನಿಸ್ತಾ ಇದ್ದಾನೋ ನನಗೆ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಬಟ್ ಇವತ್ತಿನ ಸಂದರ್ಭದಲ್ಲಿ ನನಗೆ ಸಾಲ್ಟ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಶೇರ್ ವಿತ್ ಎವ್ರಿಬಡಿ. ಇದ್ರ ಬಗ್ಗೆ ಆದಷ್ಟು ರಿಸರ್ಚ್ ಮಾಡಿ, ಯಾಕೆ ಅಯೋಡಿನ್ ತಿನ್ನಬೇಕಾ ತಿನ್ನಬಾರ್ದು ಅಥವಾ ಎಷ್ಟು ಮಾತ್ರದಲ್ಲಿ ತಿನ್ನಬೇಕು ಅನ್ನೋದೆಲ್ಲ ನೀವೇ ಒಂದ್ಸರಿ ರಿಸರ್ಚ್ ಮಾಡಿ. ಪ್ರಾಬಬಲಿ ಆವಾಗ ನಿಮಗೆಲ್ಲದು ಎಲ್ಲ ವಿಷಯಗಳು ನಿಮಗೆ ತಿಳಿಯುತ್ತೆ. ನಾಲೆಜ್ ಇವಾಗ ಇಂಟರ್ನೆಟ್ ಟಿಪ್ ಆಫ್ ದ ಫಿಂಗರಲ್ಲಿದೆ. ಸೊ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ. ಬಟ್ ನನ್ನ ಕಾಳಜಿ ನಿಮ್ಮ ಆರೋಗ್ಯದ ಬಗ್ಗೆನೂ ಇರೋದ್ರಿಂದ ನಿಮ್ಗೆ ಇದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ. ನಿಮ್ಮ ಆರೋಗ್ಯನ ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ. ಒಳ್ಳೆ ಸಾಲ್ಟನ್ನು ಉಪಯೋಗಿಸಿ, ರುಚಿಕರ ಆಹಾರನ ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತೀನಿ. ಪ್ಯಾಂಡಮಿಕ್ ಜೊತೆಯಲ್ಲಿ ಬದುಕಲಿರಿ. ಬಿ ಸೇಫ್.